ವರ್ಷದ ಕೊನೆಯ ಸೂರ್ಯ ಗ್ರಹಣಕ್ಕೆ ಜಗತ್ತಿಂದು ಸಾಕ್ಷಿಯಾಗಲಿದೆ. ಗ್ರಹಣ ಕಾಲದಲ್ಲಿ ಸೂರ್ಯನು ಆಂಶಿಕವಾಗಿ ಮುಚ್ಚಿದಂತೆ ಕಾಣುವ ಕಾರಣ ಇದು ಖಂಡಗ್ರಾಸ ಸೂರ್ಯಗ್ರಹಣ ಎಂದು ಹೇಳಲಾಗ್ತಾ ಇದೆ. ಆದ್ರೆ ಭಾರತದಲ್ಲಿ ಮಾತ್ರ ಇದರ ದರ್ಶನ ಆಗುವುದಿಲ್ಲ. ಹೌದು, ಗ್ರಹಣದ ದರ್ಶನ ಭಾರತದಲ್ಲಿ ಆಗೋದಿಲ್ಲ. ಸೂರ್ಯಗ್ರಹಣವು ಭಾರತೀಯ ಕಾಲಮಾನದ ಪ್ರಕಾರ ಡಿಸೆಂಬರ್ 14 ಸಂಜೆ 7:03 ಆರಂಭವಾಗಿ ಮಧ್ಯರಾತ್ರಿ ಅಂದ್ರೆ 12:23 ಕೊನೆಗೊಳ್ಳುತ್ತದೆ. ಸಂಜೆ 7:03 ಆರಂಭವಾಗುವುದರಿಂದ ಈ ಗ್ರಹಣ ನಮ್ಮ ಭಾರತದಲ್ಲಿ ಗೋಚರವಾಗುವುದಿಲ್ಲ ಎಂದು ಜ್ಯೋತಿಷ್ಯಕಾರರ ವಾಕು. ಇನ್ನು ನೈಋತ್ಯ ಆಫ್ರಿಕಾ, ದಕ್ಷಿಣ ಅಮೆರಿಕ ಹಾಗೂ ಪೆಸಿಫಿಕ್ ಮಹಾಸಾಗರದ ಕೆಲವು ಪ್ರದೇಶಗಳ ಜನರು ಮಾತ್ರ ಈ ಸೂರ್ಯಗ್ರಹಣ ವೀಕ್ಷಿಸಲು ಸಾಧ್ಯವಾಗಲಿದೆ. ಇಂದು ಸೋಮಾವತಿ ಅಮಾವಾಸ್ಯೆ, ಕಾರ್ತಿಕ ಮಾಸದ ಕೊನೆಯ ದಿನ. ಇನ್ನು ಶಿವನ ಅನುಗ್ರಹ ಪಡೆದುಕೊಳ್ಳಲು, ಸಕಲ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಲು ಹಾಗೂ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಈ ಸೋಮಾವತಿ ಅಮಾವಾಸ್ಯೆ ಇರೋದ್ರಿಂದ ಮನೆಯಲ್ಲಿ ಕೆಲವೊಂದು ನಿಷ್ಠೆ ನಿಯಮಗಳನ್ನು ಪಾಲಿಸೋದ್ರಿಂದ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಈ ನಿಯಮವನ್ನ ಸಾಧ್ಯವಾದಷ್ಟು ಪಾಲಿಸಲು ಪ್ರಯತ್ನಿಸಿ. ಇಂದು ನೀವು ಸಾಧ್ಯವಾದಷ್ಟು ಅಮಾವಾಸ್ಯೆ ದಿನ ಸಾಯಂಕಾಲದ ಹೊತ್ತು ಮನೆಯ ಹೊರಗಡೆ ದೀಪಗಳನ್ನ ಬೆಳಗಿ. ಹಾಗೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ತೊಲಗಿ ಹಾಕಲು ಮನೆಯನ್ನು ಸ್ವಚ್ಛ ಮಾಡಲು ಬಳಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಅದರಿಂದ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಆಗಿ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಾಳೆ. ಇದರಿಂದ ಮನೆಯಲ್ಲಿ ಸಕಲ ಸಂಪತ್ತು ಸಮೃದ್ಧಿ ಉಂಟಾಗುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.